ಮನೆ ಹೇಳೋಕಿನ್ನ ಕೋಚಿಂಗ್ ಹೋಯ್ತು ಅಂತ ಹೇಳಿ ಟಾಯ್ಲೆಟ್ ಎಲ್ಲ ಬರಿ ನೀ ಯಾರ ಸಾರಿ ಇದು ಕಲ್ಲು ಮಿಲ್ಟರಿ ಕಲ್ಲು ಹೊಡಿತೀರಿ ಸ್ವಾಗತ ಸುಸ್ವಾಗತ ಮೈ ಡಿಯರ್ ಬಟಾಲಿಯನ್ಸ್ ನಾ ನಿಮ್ಮ ಗೋಲ್ಡನ್ ಲೋಡ್ सो गाइस वीडियो ना इष्ट आदरे लाइक माड़ी शेयर माड़ी सब्सक्राइब माड़कोळ्ळि बॉयस इवाग पीछे देखो पीछे हुबली ट्रेनिंग होगद टाइमिंग 8:20 सो इवाग टाइम 8 आगद अरे रेलवे स्टेशन एष्टु इल्ल 20 10 ओडि हाय बाय बिडतरे समय गैस होगल्ल थैंक यू हां गुड मॉर्निंग गुड मॉर्निंग गजब बेइज्जती है सर गुड मॉर्निंग गुड मॉर्निंग सो गाइस इवाग ना होसपेटे हुबली होता याकप इवान डिग्री मुगच ಸೋ ಡಿಗ್ರಿ ಮುಗಿದವರು ಕಷ್ಟ ಡಿಗ್ರಿ ಕರಿಯೋರಿ ಗೊತ್ತಾಗಲ್ಲ ಇವಾಗ ನಾವು ಸಿಗೋಣ ರೈಲ್ವೆ ಸ್ಟೇಷನ್ ಅಲ್ಲಿ ನೋಡ್ಕೋಬಹುದು ಹೊಸಪೇಟೆಯ ರೈಲ್ವೆ ನಿಲ್ದಾಣವಿದು ಯಾವ ರೀತಿ ಕೆತ್ತನೆ ಮಾಡಿರಂತಾರೆ ಸಂಕೇತಗದಲ್ಲ ಒಂದು ಸ್ಟ್ರಕ್ಚರ್ ಒಂದು ಕಲ್ಲಿನಲ್ಲಿ ಕೆತ್ತಿರುವ ಕೆತ್ತನೆ ಸೋ ಆ ರೀತಿ ಸ್ಟ್ರಕ್ಚರ್ ಅದ ಸೋ ಸೋ ಇಲ್ಲಿ ಬಹಳ ಜನ ಸಾಂದ್ರತೆ ಇರುವ ಕಾರಣ ನಾವು ಇಲ್ಲಿ ಹೋಗ್ತೀವಿ ಸರ್ ಪ್ಲಾಟ್‌ಫಾರ್ಮ್ ಟಿಕೆಟ್ सर एस्ट्रे ट्रेन अब बर्तव इन हत गुड मॉर्निंग सर कई एस्ट फास्ट अद नोड सर हाफ 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 टिकेट अब बरल रही टाइमिंग वराह रूपम ಇದು ವಿಜಯನಗರ ಸಾಮ್ರಾಜ್ಯದ ಡಾಲರ್ ಮೀರಿರುವ ಲಾಂಛನ ಅನ್ಬಹುದು ಇದು ಒಂದು ಟ್ರೈನ್ ಇಂತದ ಬಟ್ ಆ ಟ್ರೈನಿಗೆ ನಾವು ಹೋಗಲ್ಲ ಬಿಕಾಸ್ ದಟ್ಸ್ ಓನ್ಲಿ ಫಾರ್ ಲಯಬಿಲಿಟಿ 20 ಡಿಗ್ರಿ ಮುಗಿದ್ರೆ ನಾಳಿನ ದಿನ ಸೋ ನಾನು ಏನು ಮಾಡಿದೆ ಸೀದಾ ಊರು ಬಿಟ್ಟೆ ಯಾಕಂದ್ರೆ ನನಗೆ ಊರಾಗೆ ಇದ್ದು ಇದ್ದು ಸಾಕಾಗಿತ್ತು ಗೈಸ್ ಇವಾಗ ಏನದಪ್ಪ ಅಂದ್ರೆ ನಮ್ಮ ಟ್ರೈನು ಇಲ್ಲಿ ಬರಲ್ಲ ಅಂತ ಸೋ ಇಲ್ಲೇ ಕಾಯ್ದಿರಹಿ ಹೈ ಚಿತಾ ಸಾಸೋ ಮೇ ಪೊಲೀಸರು ನೋಡಬಹುದು ಲಾಟಿ ತಗೊಂಡು ನಿಂತಾರ ಲಾಟಿ ಚಾರ್ಜ್ ಮಾಡ್ಲಕ ಸೋ ಅಕಡಿ ಅಲ್ಲಿಂದ ಅಲ್ಲಿಂದ ಅಲ್ಲಿ ಆಕಡೆ ಹೋಗಬೇಕು ಪ್ರಯಾಣಿಕರು ನೋಡಬಹುದು ಯಾವ ರೀತಿ ಸಂಚಾರ ಮಾಡ್ತಾ ಇದ್ದಾರೆ ಪ್ರಯಾಣಿಕರು ಸೋ ಅಲ್ಲಿ ಮುಖ್ಯನ ಕಾಲ್ ಹಿಡ್ ಬರಿ ಕಾವ ನೋಡಬಹುದು सो गैस नोड़बू होसपेटे रैलवे स्टेशन लिफ्ट सौलभ्य कूड़ा ट्रेन उंट नोड़ हिंदी हुब्बल्ली गदग मार्ग तवर मने के सेर नायस दौडवे अरे हुब्बल्ली धारवाड होसपेटे तिर्गाड़ो दौड़ मन टीसी टीसी कड़े खाली अड़ रश नानु शबरी सो गैस ऐन अंदर मन के दाड़ी माकान सो हेगा अंत स्वल कमेंट सड़ीके सर निम बर्तव कल वैलेंट रॉकिंग स्टार मंजुनाथ यशन फैन है ना अवा नी यार फैन दो यार फैन दी अबा बंदारो बंदारो साहूकारा यस ने दी यस ने दी हां 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 नी ने ये यस ने दी यानी यस ने
ಇಲ್ಲ ಎಷ್ಟು ಇಲ್ಲ ಎಷ್ಟು ಹುಡುಗಿಯರಿಗೆ ಲವ್ ಮಾಡ್ತೀಯ ಅಂತ ಕೇಳಿದ್ರೆ ಶಬ್ಬಾಸ್ ಬೇಟಾ ಬಹುತ್ ಬಡಿಯಾ ಮುನ್ನ ಪ್ಲಾನ್ ಕೊಡ್ರಿ ಸ್ವಲ್ಪ ಅವ್ರಿಗೆ ಜರ ಏನ್ರ ಸೊ ಅಣ್ಣ ಟ್ಯಾಟೋ ಹಾಕ್ಲಕ್ಕೆ ಎಷ್ಟು ಹರ ಸಾಹಸ ಮಾಡ್ಲತ್ತಾನಂತಂದ್ರೆ ಸೊ ಗೈಸ್ ನೋಡ್ಬೋದು ಇವಾಗ ಚಮತ್ಕಾರ ಮನಸ್ಸು ಬಂದಿದ್ದು ಮಾಡಕ್ಕೆ ನೀವೇನ್ ಶ್ರೀಮಂತರ ಮಕ್ಕಳಲ್ಲ ಅವರು ಸೊ ಬಡವರ ಮಕ್ಕಳು ಮನಸ್ಸು ಬಂದಿದ್ದು ಮಾಡಕ್ಕೆ ಅಸಾಧ್ಯವಾದ ಮಾತು ನಳ ಸಾಬೂನ್ ಇಡಕ್ಕೆ ಜಾಗ ರುಚಿ ಸೊ ಗೈಸ್ ನನ್ನ ಎದುರ ಒಂದು ಅಂದ್ರೆ ಮೂರ್ನಾಲ್ಕು ಜನ ಹೆಣ್ಮಕ್ಳು ಕುಂತಾರ ಅವ್ರಿಗೆ ಕಡೆ ಕುಂತಿ ನೋಡೋದಾಗ್ಲಿ ಮಾತಾಡೋದಾಗ್ಲಿ ನಗೋದಾಗ್ಲಿ ಮಾಡೋದಾಗಲ್ಲ ಅಂತ ಸೊ ಬಾಯಿ ಮುಚ್ಕೊಂಡು ಕೂಡೋದು ಅಷ್ಟೇ ನಡೆದ ಇದೆಲ್ಲ ನೋಡ್ರಿ ಇಲ್ಲೆಲ್ಲ ಬಟ್ಟೆ ಇಡ್ಲಕ್ಕೆ ಜಾಗ ಅಣ್ಣ ಫೆಸಿಲಿಟಿ ನೋಡ್ರಿ ಅಣ್ಣ ಫೆಸಿಲಿಟಿ ಬಟ್ಟೆ ಇಡ್ಲಕ್ಕೆ ಜಾಗ ಅಣ್ಣವ್ರು ನಿದ್ರಲಕ್ಕೆ ಜಾಗ ಸೊ ಈ ಟ್ರೈನ ಇನ್ನೊಂದು ಫೆಸಿಲಿಟಿ ಏನಪ್ಪ ಅಂದ್ರೆ ಒಂದು ಬೆಡ್ಡಿನ ಸಮೇತ ಒಂದು ಬೋಗಿ ಇತ್ತಂದ್ರೆ ಅದನ್ನು ಭಾರಿ ಉತ್ತಮ ಟ್ರೈನ್ ಯಾಕೆ ನಿಂತದ ಸುಮ್ಮನೆ ನಿಂತದಂತ ಬಾತ್ರೂಮ್ ದಾಗ ನೀರ್ ಹೆಂಗ್ ಕೆಳಕೊಂಡು ನೋಡ್ರಿ ಕೇಳಿ ಇಲ್ಲೇ ಆಕ್ಚುಲಿ ನೀರು ಖಾಲಿ ಮಾಡ್ಲಿಕ್ಕೆ ಸ್ಟಾಪ್ ಮಾಡಿದಂಗೆ ಕಾಣ್ತದ ಸೊ ಟ್ರೈನ್ ನಮ್ಗೆ ಅಷ್ಟೇನು ಗೊತ್ತಿಲ್ಲ ಇಲ್ಲಿ ಟ್ರೈನ್ ಮೊಸಳಿ ಬಂದು ನೋಡ್ರಿ ಸಳುಕೆ ತೊಗೊಡ್ಬೇಡ ಮೊಸಳಿ ಬಂದು ಟ್ರೈನ್ ಮೊಸಳಿನ ತೋನ್ ಓಡೋದ್ರೆ ಅಂದ್ರಿ ಕೈ ಕಾಲು ಸರಿಗಿಲ್ಲ ಮೊದ್ಲು ಮಿಲಿಟರಿದಾಗ ಇದ್ರೇನು ಏನ್ ಮಾಡ್ತೀರಿ ಮಿಲಿಟರಿದಾಗ ಕಲ್ಲು ಮಿಲಿಟರಿದ ಕಲ್ಲು ಹೊಡಿತೀರಿ ಎಷ್ಟು ಮಂದಿ ಹೊಡಿದ್ರಿ ಕಲ್ಲು ಹಚ್ಚಿ ಮಿಲಿಟರಿದ ಹುಬ್ಬಳ್ಳಿ ಸ್ಟೇಷನ್ಗೆ ನಾನು ಅಂದ್ರೆ ನಿಮ್ಮ ಲೋಕಿ ಪದ್ಮ ಲೋಕಿ ಸೊ ನಾನು ಇಲ್ಲಿಗೆ ಹೋಗ್ಬೇಕಾದ್ರೆ ಇಲ್ಲಿ ಧಾರವಾಡಕ್ಕೆ ಹೋಗ್ಬೇಕು ಸೊ ಧಾರವಾಡ ಹೋಗಿ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಬೀಜದೇ ಇರ್ಬೋದು ಇದ್ರೆ ಹೆಣ್ಮಕ್ಳು ಕುಂತಿರು ಸೊ ಅವ್ರ ಮುಂದೆ ಶೋಕಿಗೆ ಸಲುವಾಗಿ ಸರ್ ನಾನು ನೀರ್ ಮೇಲೆ ನೀರು ನೀರ್ ಮೇಲೆ ನೀರು ನೀರ್ ಮೇಲೆ ನೀರು ಕುಡಿದು 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 ಇವಾಗ ಏನಂತಂದ್ರೆ ನಮಗೆ ಏಕೆ ಉಂಡ್ರು ಅಲ್ಲಿ ಟಾಯ್ಲೆಟ್ ಎಲ್ಲವ ರೀ ಟಾಯ್ಲೆಟ್ ಎಲ್ಲವ ಈ ಕಡೆ ಇಲ್ರಿ ಟಾಯ್ಲೆಟ್ ರೂಮು ಮಕ್ಕಳು ಒಳಗವ ರೀ ಸೊ ಅದ್ರ ಸಲುವಾಗಿ ಒಳಗೆ ಹೋಗೋದಾಗಲ್ಲ ಸೊ ಕುಡಿ ಎಲ್ಲರ ಮಾಡಮ್ ಟಾಯ್ಲೆಟ್ ಈ ಏರಿಯಾ ಪೂರ ಅರ್ದು ನೀರಾಗ ಹರ್ಕೊಂಡು ಕುಡಿದೋರಿ ಕೇಳಮ್ ನಾವು ಇಲ್ಲಿ ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಅಂಡ್ ಮಿರಾಕಲ್ಸ್ ಅಂತ ಈಗ ಏನು ಮಾಡ್ಬೇಕ್ರಿ ಇಲ್ಲಿ ಗೈಸ್ ಈ ಟಾಯ್ಲೆಟ್ ಅಂದ್ರೆ ಏಕೆ ಮಾಡ್ರು ಫೀಸು ತಗೊಂಡ್ರ ಜನ ಏಕೆ ರೊಕ್ಕ ಕೊಟ್ಟಿ ಹಾಕಿ ಮಾಡ್ಲಕ್ಕೆ ಹೋಯ್ತಾರೆ ಹೇಳಿ ಏಕೆ ಫ್ರೀ ಇತ್ತು ಬಟ್ ಅದಕ್ಕೂ ಚಾರ್ಜ್ ಮಾಡಿಟ್ರೆ ಸೊ ಜನ ಮಾಡಲ್ಲ ಎಲ್ಲ ಗಿಡ ಕುಡಿತಾರೆ ಗಾಡಿ ಕುಡಿತಾರೆ ಟಪ್ಪ ಹೊಡಿತಾರೆ ಇನ್ನು 2 ನಿಮಿಷ ಒಂದು 10 ಸೆಕೆಂಡ್ ಕೆಲಸ ಅದು ಸೊ ಹಿಂಗೆ ಸ್ಕ್ಯಾನರ್ ತೋರಿಸ್ರೆ ಗೇಟ್ ಓಪನ್ ಆಯ್ತದ ಸರ್ ಎಕ್ಸಿಟ್ ಆಗೋ ಟೈಮ್ನಾಗ ಒಂದ್ಸಲ ಸ್ಕ್ಯಾನ್ ಮಾಡ್ಬೇಕಿತ್ತು ಕೊನೆಗೂ ನಾವು ಧಾರವಾಡಕ್ಕೆ ಬಂದ್ಬಿಟ್ವಪ್ಪ ನಾವು ನನಗ ಪಾವತಿ ಹೋಗೋದ್ರಿ ಹೆಂಗ ಹೋಗ್ಬೇಕು ಇಲ್ಲಿ ಹಾ ಇವತ್ತಿಂದ ನಿಜವಾದ ಸ್ಟೋರಿ ಹೇಳ್ತೀನಿ ನೀವು ಅದರ ಇವತ್ತು ಪ್ಲಾಸ್ಟಿಕ್ ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಮಾಡಿ ಸೊ ಪ್ಲಾಸ್ಟಿಕ್ ಹೆಂಗ ಅಂತಂದ್ರೆ 15 ನಿಮಿಷದಾಗ ಎಷ್ಟೋ ಮೈಕ್ರೋ ಪ್ಲಾಸ್ಟಿಕ್ ರಿಲೀಸ್ ಮಾಡ್ತದೆ ಕೋಟಿಗಟ್ಟಲೆ ಈಗ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಪ್ಲಾಸ್ಟಿಕ್ ಕಪ್ನಾಗ ಪ್ಲಾಸ್ಟಿಕ್ ಬೌಲ್ನಾಗ ಪ್ಲಾಸ್ಟಿಕ್ ಪ್ಲೇಟ್ನಾಗ ಊಟ ಕೊಡ್ಲತ್ತಿರಿ ಸೊ ಅದು ಭಾಳ ಅವಾಯ್ಡ್ ಮಾಡಬೇಕು ಮಾಡರ್ನ್ ಆಗಬೇಕಂದ್ರೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದಮ್ಮ ನಮ್ಮ ಬೇರೆನೇ ಯೂಸ್ ಮಾಡಿ ಅಂದ್ರೆ ಚಿಕ್ಕನಡಿ ನಡ್ಕೊಂಡು ಬಂದು ಅದು ಯೂಸ್ ಮಾಡಿ ಸ್ಟೀಲ್ ತಾಮ್ರ ಯೂಸ್ ಮಾಡಿ ಡಿಗ್ರಿ ಮುಗಿದ್ಮೇಲೆ ಒಂದು ಪ್ರಾಬ್ಲಮ್ ಹುಡುಗರಿಗೆ ಏನಂದ್ರೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಸೊ ಅವ್ರಿಗೆ ಕೋಚಿಂಗ್ ತೊಗೋಬೇಕಂತ 3 ತಿಂಗಳು ಕೋಚಿಂಗ್ ತೊಗೋಬೇಕಂತ ಹೇಳಿ ಹೋಗಿದ್ದೆ ಕೋಚಿಂಗ್ ಸೆಂಟರ್ಗಳಿಗೆ ವಿಸಿಟ್ ಕೊಟ್ಟ 4 ಕೋಚಿಂಗ್ ಸೆಂಟರ್ಗಳಿಗೆ ವಿಸಿಟ್ ಕೊಟ್ಟ ಸೊ ಕೊಡೋದಾಗದು 2 ಕೋಚಿಂಗ್ ಸೆಂಟರ್ದಾಗ
ನಮ್ಮ ಸೋರರು IAS ಕೋಚಿಂಗ್ ಇಂಟರ್ವ್ಯೂ ಕೊಟ್ಟು ಬಂದವ್ರು ಹರರಿ ಅಂತ ಅಂದ್ರೆ ಮುಂದಕ್ಕೆ ಹೋಗಿಲ್ಲ ಕೊಟ್ಟು ಬಂದವ್ರು ಹರರಿ ಅಂತಂದ್ರು ಮತ್ತೊಂದು ಕೋಚಿಂಗ್ ಸೆಂಟರ್ಗೆ ಹೋದ ಸೋಸದ ಫೀಸ್ ಅಂತಂದ್ರು ಮೇಡಮ್ ಅಲ್ಲಿ ಕಮ್ಮಿ ತೊಗೊಳತ್ತಾರೆ ಅಂದ್ರೆ ಅವ್ರಿಗಿನ ಒಂದು ಸ್ವಲ್ಪ ಕಮ್ಮಿ ಮಾಡಿರು ಕೋಚಿಂಗ್ ಸೆಂಟರ್ದು ಸೊ ಅಲ್ಲಿ ಏನಾಗ್ಲತ್ತಂದ್ರೆ ಹಿಂದಕ್ಕೆ ಕಾಯಿಪಲ್ಯ ಮಾಡ್ತೀರಿ ರೂಢಿ ಬಟ್ ಈಗ ಕೋಚಿಂಗ್ ಸೆಂಟರ್ದಾಗ ವಿದ್ಯೆ ಮಾರ್ಲತ್ತಾರ ಸೊ ಆ ರೀತಿ ನಡೆದಲ್ಲ ಕಾಂಪಿಟೇಷನ್ ಸೊ ಒಬ್ಬರು ಯಾವುದು ಅಲ್ಲಿ ಮುದುಕರು ಸಿಗಲ್ಲ ನೋಡಿ ಬರೀ ನಮ್ಮಂಥ ಯುವಕರು ಸೊ ಅದಾದ್ರೆ ನಾವು ಒಂದು ಪಿ ಜಿಗೆ ಹೋದ್ವಿ ಸೊ ಪಿ ಜಿಗೆ ಹೋದ ಸೊ ಪಿ ಜಿಗೆ ಹೋಗೋದು ಅಲ್ಲಿಂದೆಲ್ಲ ಹುಡುಗರ ಜೊತೆ ಮಾತಾಡ್ದೆ ಏನಪ್ಪ ಅಂತಂದ್ರೆ ಸೊ ಅಣ್ಣ ನಾನು ಕೋಚಿಂಗ್ ಮಾಡ್ಬೇಕಲ್ಲತ್ತೀನಣ ಅಂತಂದು ಓ ಮಾಡಬ್ರು ಅಂತಂದರು ಓಕೆ ಒಳ್ಳೇದ ಅಂತ ತಿಳ್ಕೊಂಡು ಹಾಗೆ ಮಾಡ್ದೆ ಹ್ಞೂ ಅಪ್ಪ ಅಂತ ಸುಮ್ಮನೆ ಕುಂತಿದ್ದ ಒಬ್ಬರು ಬಂದ್ರಪ್ಪ ಹಿಂಗೆ ಹೆಂಗೆ ವಯಸ್ಸು ಅಂದ್ರೆ ನಮ್ಮ ಪಪ್ಪಂದು ತಮ್ಮಂದು ಎಷ್ಟು ವಯಸ್ಸು ಇರುತ್ತಲ್ಲ ಅಷ್ಟೊಂದು ವಯಸ್ಸು ಹೌದಾಗದು ಮತ್ತೆ ಬೇರೆ ಬೇರೆ ಹುಡುಗರು ಬಂದರೆ ಸೊ ನೀವೆಲ್ಲ ಅಂದ್ರೆ ಎರಡು ಮೂರು ಮೂರು ನಾಲ್ಕು ನಾಲ್ಕು ಐದು ವರ್ಷನೂ ಟ್ರೈ ಮಾಡ್ಲತ್ತೀರಿ ನಾವು ಅಂತ ಹೇಳ್ತಾರೆ ಕೆಲವೊಂದು ಹುಡುಗರು ಹೆಂಗೆ ಬಂದಾರ ಅಂದ್ರೆ ಮನೆಗೆ ಪ್ರೆಷರ್ ಇನ್ನೊಂದು ಕೆಲವೊಂದು ಹುಡುಗರು ಹೆಂಗೆ ಬಂದಾರ ಅಂತಂದ್ರೆ ಟೈಮ್ ಪಾಸ್ ಮಾಡ್ಲಾಕ ಇನ್ನೊಂದು ಕೆಲವರು ಹುಡುಗರು ಹೆಂಗೆ ಮಾಡ್ತಾರೆ ಅಂದ್ರೆ ಡಿಗ್ರಿ ಆದ್ಮೇಲೆ ನಾ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಇನ್ನೊಂದು ಕೆಲವರು ಹುಡುಗರು ಏನ್ಬೋದ್ರೆ ಕೆಲಸ ಮಾಡ್ಲಾಕ ಕೈಲಾಗಿಲ್ಲ ಸಲಕ್ಕೆ ಬಂದ್ರು ಹುಡುಗರು ಸೊ ಕೆಲವು 3%ನ 1% ಹುಡುಗರು ಅಷ್ಟೇ ಸಾಧನೆಯ ಗುರಿ ಇಟ್ಕೊಂಡು ಬಂದಿರೋರು ಇರ್ತಾರಲ್ಲಿ ನೀವು ಬಗ್ಗೆ ಬರಕಿದ್ದೀನಿ ಮನೆಗೆ ಹೇಳೋಗಿದ್ದ ಕೋಚಿಂಗ್ ಹೋಯ್ತು ಅಂತ ಹೇಳಿ ಅಲ್ಲಿಂದ ಬಿಟ್ಟು ಬರಬೇಕಂದ್ರೆ ನನ್ನ ಮನಸ್ಸಿಗೆ ಕರೆಕ್ಟ್ ಅನಿಸಿಲ್ಲ ಆದರೂ ಲೈಫ್ನಾಗ ಟೈಮ್ ವೇಸ್ಟ್ ಮಾಡಬಾರ್ದಪ್ಪ ಅಂತೇಳಿ ನಾನು ಏನು ಮಾಡ್ದೆ ಸಡನ್ ಯಾವ ಟ್ರೈನಿಂಗ್ ಯಾವ ಮುಂಜಾನೆ ಹೋಗಿದ್ದ ಹಂಗೆ ನೀಟಾಗಿ ಅದಕ್ಕೆ ವಾಪಸ್ ಬಂದಂತ ಕೋರ್ ಸೊ ನಿಮಗೆ ಹೇಳೋದು ಏನಪ್ಪ ಅಂದ್ರೆ ನೀವು ಟೈಮ್ ವೇಸ್ಟ್ ಮಾಡ್ಲಕ್ಕೆ ಹೋಗ್ಬೇಡ್ರಿ ಬೇರೆಯವ್ರು ನೋಡಿ ಹೋಗೋದು ಮಜಾ ಮಾಡ್ಲಕ್ಕೆ ಹೋಗೋದು ಟೈಮ್ ವೇಸ್ಟ್ ಮಾಡ್ಲಕ್ಕೆ ಹೋಗೋದು ಮಾಡ್ಲಕ್ಕೆ ಹೋಗ್ಬೇಡ್ರಿ ಇಬ್ರು ಯಾಕಂದ್ರೆ ಲೈಫ್ ಒಂದು ಸಾರಿ ಸಿಗ್ತದೆ ಅಯ್ಯೋ ಯಾರಾದ್ರೂ ಇವನು ಆಸ್ಪತ್ರೆಗೆ ಸೇರಿಸ್ರಪ್ಪ ಹೆಲ್ಪಿಂಗ್ ಪ್ಲೀಸ್ ಸೊ ವಾಪಸ್ ಬಂದ್ರಿ ಸೊ ಡೈಲಿ ಓದಮ್ಮ ಒಂದಂತ ಅಲ್ಲಿ ಒಂದು ವರ್ಷ ಓದೋದು ಹೆಂಗೆ ಬಂದು ಸೊ ಇಲ್ಲಿ ಬೇರೆ ಕಡೆ ಬಂದು ಮತ್ತೆ ಏನಾದರೂ ಒಂದು ಹೊಸ ಸ್ಕಿಲ್ ಕಲ್ಕೊಂಡು ಒಂದು ತಾಸು ಓದೋದ್ನ ಒಂದೇ ತಿಳ್ಕೊಂಡು ಅಜ್ಜಿ ಅವ್ರು ಓದ್ರಿ ಮಕ್ಕ ಮಂಚಿ ಇಲ್ಲಿ ಬಂದು ಡೈಲಿ ಒಂದು ತಾಸು ಓದಿ ಮತ್ತೇನು ಮತ್ತೆ ಯಾವ್ದಕ್ಕಾದ್ರೂ ನಮ್ಮದು ಬ್ರೈನ್ ಯೂಸ್ ಮಾಡಬಹುದು ಮತ್ತಾವ್ದಕ್ಕಾದ್ರೂ ನಾನು ಮತ್ತೆ ಯಾವ್ದ್ರ ಒಳಗಾದ್ರೂ ನಮ್ಮದು ಟೈಮ್ ಇನ್ವೆಸ್ಟ್ ಮಾಡಬಹುದು ಅಂತ ತಿಳ್ಕೊಂಡು ಒಂದು ಉದ್ದೇಶದಿಂದ ನಾ ಏನು ಮಾಡಿದ್ರಿ ಅಲ್ಲಿ ಹೊಡೆದು ಮುರಿದು ವಾಪಸ್ ಬಂದ ತಿಳ್ಕೊರಿ ನಾ ವಾಪಸ್ ದುಃಖದಪ್ಪ ಯಾಕೆ ಹಿಂಗೆ ಮಾಡಿದಪ್ಪ ಅಂತ ಸೊ ನೀವು ಇರೋವರೆಗೂ ಏನಾದರೂ ಮಾಡಬೇಕು ನಿಮಗಾಗಿ ಫ್ಯಾಮಿಲಿಗಾಗಿ ಜನರಿಗಾಗಿ ಬದುಕಬೇಕು ಕಷ್ಟಗಳು ಎಲ್ಲರಿಗೂ ಬರ್ತವೆ ನಿಮಗೂ ಬರ್ತವೆ ನನಗೂ ಬರ್ತವೆ ಅಂತ ಶ್ರೀಕೃಷ್ಣ ರಾಮನೇ ಕಷ್ಟಗಳು ಬಿಟ್ಟಿದ್ವಿ ನಮಗೆ ಯಾವ ದುಡ್ಡು ಲೆಕ್ಕ ಸೊ ಇಷ್ಟ ಹೇಳಿ ನನ್ನ ಚಿಕ್ಕ ಅಲ್ಪವಿರಾಮವನ್ನು ಕೊಡುತ್ತೇನೆ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವರು ಪ್ಲೀಸ್ 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 ಅದೇ ಸಾಲೆ ಎಲ್ಲರೂ ಚಲೋ ಇರೋದು